ಶ್ರೀಕರ ಆಮೋದಿನಿ ಪಿಲ್ಸ್ ಅಂತ. ನಾನು ಇದನ್ನ ನಿಮ್ಗೆ ಹೇಳಿದ್ದೆ ಮಾತ್ರೆ ಮಾಡೋ ವಿಭಾಗದಲ್ಲಿ. ಇದು ಹ್ಯಾಂಡ್ ರೋಲ್ಡ್ ಪಿಲ್ಸ್, ಕೈಯಿಂದ ಮಾಡಿರುವಂತಹ ಒಂದು ಪಿಲ್ಸ್ ಇದು. ಮುಖ್ಯವಾಗಿ ಜ್ಯೇಷ್ಠ ಮಧು ಅನ್ನೋ ಒಂದು ಇಂಗ್ರೀಡಿಯಂಟ್ ಇದರಲ್ಲಿ ಹಾಕ್ಬಿಟ್ಟು ತಯಾರ್ ಮಾಡಿರುವಂತದ್ದು. ಇದು ಏನ್ ಹೇಳ್ತಾರೆ, ಒಂದು ಥ್ರೋಟ್ಗೆ ಗಂಟ್ಲಿಗೆ ಒಂದು ಸೂದನಿಂಗ್ ಆದಂತ ಒಂದು ಎಫೆಕ್ಟ್ ಅನ್ನ ಕೊಡುತ್ತೆ. ಗಂಟ್ಲಲ್ಲಿ ಇರಿಟೇಷನ್ ಇರಬಹುದು, ಅಥವಾ ತುಂಬಾ ಕೆಮ್ಮು ಬರ್ತಾ ಇರತ್ತೆ, ಅಥವಾ ಕಫ ಜಾಸ್ತಿ ಆಗಿರತ್ತೆ, ವಾಯ್ಸ್ ಹಾರ್ಶ್ ಆಗಿರತ್ತೆ, ಅಂತ ಒಂದು ಸಂದರ್ಭದಲ್ಲಿ ಇದನ್ನ ಉಪಯೋಗಿಸೋದ್ರಿಂದ ತುಂಬಾ ಬೇಗ ರಿಲೀಫ್ ಸಿಗತ್ತೆ. ನಾನು ಹಾಗೆ ಹೇಳಿದಾಗೆ ತುಂಬಾ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಇದನ್ನ ಯೂಸ್ ಮಾಡಿದ್ದಾರೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಅವಾಗಲೇ ಮೆನ್ಷನ್ ಮಾಡಿದ್ದ ರಾಜೇಶ್ ಕೃಷ್ಣನ್ ಅವರಿರ್ಬಹುದು, ಮಂಜುಳಾ ಗುರುರಾಜ್ ಅವರಿರ್ಬಹುದು, ಹಾಗೂ ತುಂಬಾ ಜನ ಸಿಂಗರ್ಸ್ ಇದನ್ನ ಯೂಸ್ ಮಾಡ್ತಾರೆ. ಯಾಕೆಂದ್ರೆ ಥ್ರೋಟ್ ತುಂಬಾ ಬೇಗ ಕ್ಲಿಯರ್ ಆಗ್ಬಿಡತ್ತೆ, ಅವರಿಗೆ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಸಿಂಗಿಂಗ್ ಅಲ್ಲಿ. ಮತ್ತೆ ಟೀಚರ್ಸ್ ಅವರು ತುಂಬಾ ಅವರ್ಸ್ ಮಾತಾಡ್ತಾನೆ ಇರಬೇಕಾದಾಗ ಥ್ರೋಟ್ ಅಲ್ಲಿ ಯಾವುದೇ ಸ್ಟ್ರೈನ್ ಆಗೋದಿಲ್ಲ ಅವರು ಇದನ್ನ ಯೂಸ್ ಮಾಡೋದ್ರಿಂದ. ಹಾಗೆ ಇದು ಜ್ಯೇಷ್ಠ ಮಧುನ ಉಪಯೋಗಿಸೋದ್ರಿಂದ ಏನಾಗುತ್ತೆ, ಇದರ ಸತತವಾದ ಉಪಯೋಗದಿಂದ ಇಮ್ಯುನಿಟಿ ಚೆನ್ನಾಗುತ್ತೆ, ರೆಸಿಸ್ಟೆನ್ಸ್ ಪವರ್ ಇದರಲ್ಲಿ ಇಂಪ್ರೂವ್ ಆಗುತ್ತೆ ಇದನ್ನು ಉಪಯೋಗಿಸೋದ್ರಿಂದ. ಇದೊಂದು ಸಣ್ಣ ಮಾತ್ರೆ ಇದೆ, ಅದನ್ನ ಅಚೀವ್ ಮಾಡೋದು ನುಂಗೋದಲ್ಲ, ಇದು ಚೀವ್ ಮಾಡ್ತಾ ಹೋದಾಗ ಅದ್ರದ್ದೊಂದು ಫ್ಲೇವರು ಏನಿದೆಯೋ ಅದು ನ್ಯಾಚುರಲ್ ಆಗಿ ಫೀಲ್ ಆಗ್ತಾ ಹೋಗುತ್ತೆ. ಇದು ಚೀವಬಲ್ ಪಿಲ್, ಹ್ಯಾಂಡ್ ರೋಲ್ಡ್ ಪಿಲ್, ಇದು ಚೀವಬಲ್ ಪಿಲ್ ಇದು.